ಮಹಾನವಮಿಯ 9ನೇ ದಿನವಾದ ಇಂದು ಆಯುಧ ಪೂಜಾ ಮಹೋತ್ಸವ. ಈ ಆಯುಧ ಪೂಜೆಯ ಪರ್ವ ಕಾಲದ ದಿನವಾದ ಇಂದು ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ದಸರಾ ಸಂಭ್ರಮ ಸಡಗರ ಇನ್ನಷ್ಟು ಕಳೆಗಟ್ಟಿದೆ. ಈ ನಿಟ್ಟಿನಲ್ಲಿ ಗೋಕರ್ಣನಾಥನಿಗೆ ಶತಸಿಯಾಳ ಅಭಿಷೇಕ ಮಾಡಿ ಶಿವನಿಗೆ ಮಹಾಪೂಜೆ ನಡೆಯಿತು. ಬಳಿಕ ಅನ್ನಪೂರ್ಣೇಶ್ವರಿ ಸಹಿತ ಆಂಜನೇಯ, ಕೃಷ್ಣ, ಸಾಯಿಬಾಬಾ ಸೇರಿದಂತೆ ಶ್ರೀ ಕ್ಷೇತ್ರದಲ್ಲಿ ನೆಲೆಯಾಗಿರುವ ಎಲ್ಲ ದೇವತೆಗಳಿಗೆ ಪೂಜೆ ನಡೆಯಿತು. ಪೂಜೆ ಬಳಿಕ ದೇವಾಲಯದ ಅಭಿವೃದ್ಧಿಯ ರೂವಾರಿ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ದಂಪತಿ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಗಂಧ ಪ್ರಸಾದವನ್ನು ಸ್ವೀಕರಿಸಿದರು. ನಂತರ ಮಹಾ ಅನ್ನಪ್ರಸಾದದ ಕೊಠಡಿಯ ಭೋಜನ ಶಾಲೆಗೆ ತೆರಳಿ ಅನ್ನಪ್ರಸಾದಕ್ಕೆ ಪಲ್ಲ ಪೂಜೆ ನಡೆಯಿತು. ಲಕ್ಷಾಂತರ ಭಕ್ತರು ಈ ಸಂದರ್ಭದಲ್ಲಿದ್ದು ದೇವರ ಪ್ರಸಾದವನ್ನು ಸ್ವೀಕರಿಸಿ ಬಳಿಕ ಅನ್ನಪ್ರಸಾದವನ್ನು ಸೇವಿಸಿದರು. ಈ ಸಂದರ್ಭದಲ್ಲಿ ಆಡಳಿತದ ಮಂಡಳಿಯ ಅಧ್ಯಕ್ಷರಾದ HS ಸಾಯಿರಾಮ್, ಉಪಾಧ್ಯಕ್ಷರಾದ ಬಿ ಮಾಧವ ಸುವರ್ಣ, ಖಜಾಂಚಿ ಪದ್ಮರಾಜ್ ಆರ್, BK ತಾರನಾಥ್, ರವಿಶಂಕರ್ ಮಿಜಾರ್, KE ಮಹೇಶ್ ಚಂದ್ರ, ಟ್ರಸ್ಟಿಗಳಾದ ಊರ್ಮಿಳ ರಮೇಶ್ ಕುಮಾರ್, BG ಸುವರ್ಣ, ಹರಿಕೃಷ್ಣ ಬಂಟ್ವಾಳ್ ಸೇರಿದಂತೆ ಅಭಿವೃದ್ಧಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಮಹಾಗಣಪತಿ ದೇವರ ಪಾದಮಡಕ್ಕೆ ಗೋವಿಂದಾರಿ ಗೋ.